ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೆಜಿಟೇಬಲ್ ಆ್ಯಂಡ್ ಮಶ್ರೂಮ್ ಪುಲಾವ್ ಮಾಡ್ತಾ ಇದ್ದೀನಿ. ರೆಸಿಪಿ ಹೇಗೆ ಮಾಡೋದಂತ ನೋಡೋಣ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಟೇಸ್ಟ್ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಬೇಕು, ಒಂದು ಹಾಫ್ ಲಿಂಬು ರಸ, ಒಂದು ತೇಜ್ಪತ್ತ, ಒಂದು ಚಕ್ಕೆ, ಆಮೇಲೆ ಎರಡು ಲವಂಗ, ಎರಡು ಹಸಿಮೆಣಸು, ಒಂದು ದೊಡ್ಡ ಸೈಜು ಈರುಳ್ಳಿ, ಒಂದು ಕ್ಯಾರೆಟು, ಒಂದು ಐದಾರು ಬೀನ್ಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ 150 ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಅರ್ಧ ಕಪ್ ಬಟಾಣಿ, ಶಾಹಿ ಬಿರಿಯಾನಿ ಮಸಾಲ 1 ಟೇಬಲ್ಸ್ಪೂನ್. ಇದನ್ನು ಎಲ್ಲ ರುಬ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು, ಬಡೆ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಹಾಗೆ ಸ್ಟೋನ್ ಫ್ಲವರ್, 1/4 ಕಪ್ಪು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಅಕ್ಕಿ ಬೇಕೋ ಅದನ್ನು ನೀವು ತೊಗೋಬೋದು. ಹಾಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದರಲ್ಲಿ 1 ಟೇಬಲ್ಸ್ಪೂನ್ ಬಟರ್ ಹಾಕ್ತಾ ಇದ್ದೀನಿ, ಆಮೇಲೆ 1 ಟೇಬಲ್ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ತೇಜ್ಪತ್ತ 1 ಎಲೆ, ಚಕ್ಕೆ ಮತ್ತು 2-3 ಲವಂಗ, ಹಾಗೆ ಹಸಿಮೆಣಸು, ಆಮೇಲೆ ದೊಡ್ಡ ಸೈಜು ಈರುಳ್ಳಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ, ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಹಾಗೆ ಕಟ್ ಮಾಡಿಕೊಂಡಿರೋ ಟೊಮ್ಯಾಟೊ, ಅದನ್ನು ಸ್ವಲ್ಪ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾವು ಏನೇನು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದೇ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದರಿಂದನೇ ಪಲಾವ್ ತುಂಬ ಟೇಸ್ಟ್ ಬರೋದು. ನಾನೇನೇನು ಮೆನ್ಷನ್ ಮಾಡಿದ್ನಲ್ವ ಪೇಸ್ಟ್ಗೋಸ್ಕರ, ಅದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗಲೇ ಪಲಾವ್ ಟೇಸ್ಟ್ ಬರೋದು. ಅದು ಹಸಿ ವಾಸನೆ ಹೋಗಿ ಆಯಿಲ್ ಸಪ್ರೇಟ್ ಆಗಬೇಕು, ಆವಾಗ ಪಲಾವ್ ಟೇಸ್ಟಾಗಿರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಆ ಪೇಸ್ಟಿಂದ ಹೇಗೆ ಪಲಾವಿಗೆ ಟೇಸ್ಟ್ ಬರುತ್ತೋ ಹಾಗೆ ಮತ್ತೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಶಾಹಿ ಬಿರಿಯಾನಿ ಮಸಾಲ. ಇದು ತುಂಬ ಚೆನ್ನಾಗಿದೆ. ಇದು ನಾನು 1 ಟೇಬಲ್ಸ್ಪೂನ್ ಹಾಕಿದ್ದೀನಿ ಮತ್ತು 1/2 ಟೇಬಲ್ಸ್ಪೂನ್ ಅರಶಿನ ಹಾಕಿದ್ದೀನಿ. ಈ ಶಾಹಿ ಬಿರಿಯಾನಿ ಮಸಾಲೆಯಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿದೆ, ಆ ಮಸಾಲ ಪೌಡರ್ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಪಲಾವಲ್ಲಿ ಬೇರೆ ಥರನೇ ಒಂಥರ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ ಅದು. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಕೆಳಗಡೆ ತಾಗಲ್ಲ, ಅದಕ್ಕೋಸ್ಕರ ನೀರಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ. ಇವಾಗ ಕಟ್ ಮಾಡಿಕೊಂಡಿರೋ ಕ್ಯಾರೆಟ್, ಬೀನ್ಸ್, ಬಟಾಣಿ ಮತ್ತು ಮಶ್ರೂಮ್ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಕಲಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇನ್ನೊಂದು ಸಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಗೋ ಅಷ್ಟು ನೀರು ಹಾಕಿ, ನಾನು ಅದರಲ್ಲಿ ಮುಕ್ಕಾಲು ಕಪ್ ರೈಸ್ ತೊಗೊಂಡಿದ್ದೆ ಅಂದರೆ ನಾನು ಒಂದು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ತೀನಿ, ಯಾಕಂದರೆ ಸ್ಮೂತ್ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಬಿಡಿಬಿಡಿ ಆಗಿರಬೇಕು. ಅದಕ್ಕೋಸ್ಕರ ನೀರು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ಉಪ್ಪು ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಲಿಂಬು ರಸ ಇತ್ತಲ್ವ, ಅದನ್ನು ಹಾಕಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ವಿಷಲ್ ಬೇಕೋ ಅಷ್ಟಿಡಿ. ನಾನಿಲ್ಲಿ 6 ವಿಷಲ್ ಆಗೋವರೆಗೂ ಇಡ್ತೀನಿ. ಇವಾಗ ಪಲಾವ್ ರೆಡಿನ ಅಂತ ಚೆಕ್ ಮಾಡ್ತಾಯಿದ್ದೀನಿ. ವಾವ್, ಸೂಪರಾಗಿ ಬಂದಿದೆ. ಇದು ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ, ಹೊರಗಡೆನೂ ಘಮ ಘಮ ಅಂತಿದೆ, ನಮ್ಮ ಯಜಮಾನರು ಹೇಳ್ತಾಯಿದ್ರು. ಸೊ ಇವಾಗ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ, ನೀವು 1 ಟೇಬಲ್ ಸ್ಪೂನ್ ಬಟರ್ ಹಾಕಿ, ಅದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟರ್ ಹಾಕಿಬಿಟ್ಟು ಹಾಗೆ ಒಂದು 5 ಮಿನಿಟ್ಸ್ ಹಾಗೆ ಮುಚ್ಚಿಡಿ. ನಾವು ದಿಸ್ ಈಸ್ ರೆಡಿ ಟು ಸರ್ವ್. ಒಂದು ಸಲ ಟೇಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.